ವಸಂತ ಅವರೇ, ನಿಮ್ಮ ಲೈಫ್ ನ ಸೂಪರ್ ಸ್ಟಾರ್ ಯಾರು? ನಮ್ಮ ಅಮ್ಮ. ಹೆಸರು? ಶರಣಮ್ಮ ಅಂತ. ಯಾಕೆ ಅವ್ರು ಸೂಪರ್ ಸ್ಟಾರ್? ಅಮ್ಮ ಅಮ್ಮ ಏನು ಸೂಪರ್ ಸ್ಟಾರ್ ಅಂದ್ರೆ ಅಮ್ಮನೇ ಒಂದು ಸೂಪರ್ ಸ್ಟಾರ್. ಅದಕ್ಕೆ ಅಮ್ಮ ಒಂದು ಈ ತರ ಒಂದು ದೊಡ್ಡ ಗಿಫ್ಟ್ ಕೊಟ್ಟಿದ್ಯಲ್ಲ, ಅದಕ್ಕಿನ್ನೂ ಸೂಪರ್ ಸ್ಟಾರ್ ಅಮ್ಮ. ಯಾಕಂದ್ರೆ ನನ್ನ ತುಂಬಾ ಕಷ್ಟಪಟ್ಟು ಬೆಳೆಸಿದ್ದಾರೆ. ಕೆಲಸ ಮಾಡ್ತಾರಾ ಅಮ್ಮ? ಅಮ್ಮ ಇವಾಗ ಬಿಟ್ಟಿದ್ದಾರೆ. ಅವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಇವಾಗ ಸ್ವಲ್ಪ ಬಿಟ್ಟಿದ್ದಾರೆ. ಇಷ್ಟು ದಿನದವರೆಗೂ ಕೆಲಸ ಮಾಡ್ತಾ ಇದ್ರು. ಏನ್ ಕೆಲಸ ಮಾಡ್ತಾ ಇದ್ರು ಅಮ್ಮ? ಅಮ್ಮ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿ ನಮ್ಮನ್ ಬೆಳೆಸಿರೋದು. ನಾವು ಚಿಕ್ಕ ವಯಸ್ಸಿಂದಾನು ನಮ್ಮನ್ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿ ನಮಗ್ ಓದ್ಸಿರೋದಾಗ್ಲಿ, ಎಜುಕೇಶನ್ ಏನ್ ಇಲ್ಲಿವರೆಗೂ ನಾವು ಓದಿರೋದಾಗ್ಲಿ, ಇಲ್ಲಿವರೆಗೂ ನಾವು ಬೆಳೀತಾ ಇರೋದು ಕೂಡ ನಮ್ಮಅಮ್ಮ. ನಿಮ್ ತಂದೆಯವರು? ತಂದೆಯವರು ಇದಾರೆ ಮ್ಯಾಮ್, ತಂದೆಯವರು ಇದಾರೆ. ಅವರು ಟೈಲರ್ ಕೆಲಸ. ಅವರು ಅವ್ರ ಓನ್ ಬಿಸ್ನೆಸ್ ಮಾಡ್ಕೊಂಡು ಅವರು ಇದಾರೆ, ಅಂಗಡಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಮ್ಮನೇ ನಮ್ಮನೆಗೆ ಪಿಲ್ಲರ್ ಇದ್ದಂಗೆ. ಅಮ್ಮ ಅಮ್ಮನೇ ಬೆಸ್ಟ್. ಅಮ್ಮ ಗಾರ್ಮೆಂಟ್ಸ್ ಹೋಗ್ಬೇಕಾದ್ರೆ ನಿಮ್ ಜೊತೆ ಅಥವಾ ನೀವ್ ಸ್ಕೂಲ್ ಇಂದ ಬಂದಾಗ ಯಾರು ಇರೋರು ನಿಮ್ ಜೊತೆ? ಅಮ್ಮ ಯಾರು ಇರ್ತಾ ಇರ್ಲಿಲ್ಲ, ನಾನು ಅಕ್ಕ ಇಬ್ಬರೇ ಇರ್ತಾ ಇದ್ವಿ. ನಮಗ ಅಕ್ಕ ಇದ್ದಾಳೆ, ಸೊ ಹಂಗಾಗಿ ಇಬ್ರೆ ಅಲ್ವಾ. ರಾತ್ರಿ ನಮ್ಮಅಮ್ಮ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಪಾಪ ತುಂಬಾ ಕಷ್ಟ ಪಡ್ತಾ ಇರೋರು. ಸ್ವಲ್ಪ ಬೇಗ ಹೋದ್ರೆ ಅಂದ್ರೆ 8:30 ಕೆಲಸ ಇರೋದು, 7:30 ಕೆಲಸ ಹೋದ್ರೆ ನಮ್ಮಅಮ್ಮಗ್ 1 hour ಊಟ ಸಿಗ್ತಾ ಇತ್ತು. ಸೊ ಆ 1 hour ಒಟ್ಟಿಗೆ ನಮ್ಮಿಬ್ರನ್ನ ಸಾಕ್ಬೇಕಲ್ಲ. ನಮ್ಮಅಪ್ಪಂದಷ್ಟು ಆ ಉದ್ಯೋಗ ಅಷ್ಟು ಬರ್ತಾ ಇರ್ಲಿಲ್ಲ, ಕೈಗೆ ಅಷ್ಟು ಹತ್ತುತ್ತಾ ಇರ್ಲಿಲ್ಲ. ಹಂಗಾಗಿ ನಮ್ಮಅಮ್ಮ ತುಂಬಾ ಕಷ್ಟ ಪಡೋರು. ಆ 1 hour ನಮಗೆ ರಾತ್ರಿನೇ ಎಲ್ಲ ಜಡೆ ಹಾಕೋದಾಗ್ಲಿ, ಜಡೆಗೆ ಹಾಕ್ಬಿಟ್ಟು ಮಲಗಿಸ್ಬಿಟ್ರವ್ರು ಎಣ್ಣೆ ಹಚ್ಬಿಟ್ಟು. ಬೆಳಗ್ಗೆ ಎದ್ರೆ ಹೋದ್ರೆ ಜಡೆ ಮತ್ತೆ ಬೇರೆಯವ್ರು ನೋಡಿ ನಮ್ಮಅಮ್ಮ ಹಾಕ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡು ಬರ್ದಲ್ಲ. ಅಂದ್ರೆ ರಾತ್ರಿನೇ ತಲೆಯೆಲ್ಲ ಎಣಿಸ್ಬಿಟ್ಟು ಫುಲ್ ಕಟ್ಬಿಟ್ಟು ಮಲಗಿಸೋರು. ಹಂಗೆಲ್ಲ ಮಾಡಿದ್ದಾರೆ ನಮ್ಮಅಮ್ಮ, ತುಂಬಾ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ನಮ್ಮಅಮ್ಮ ಬೆಸ್ಟ್. ನೀವ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಮ್ಮ ನಿಮ್ ಮನೇಲಿ ಇರ್ತಾರಲ್ಲ, ಕೆಲ್ಸಕ್ಕೆ ಹೊರಟೋಗಿರೋ? ಹೋಗ್ತಾ ಇರೋರು ಬರ್ತಾ ಇರೋರು. ಆದ್ರೆ ಏನಂದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ. ಅಪ್ಪನ್ಗಿನ ಅಮ್ಮನೇ ತುಂಬಾ ಕಷ್ಟಪಟ್ಟಿರೋದು, ಎಲ್ಲಾದ್ರಲ್ಲೂ ಅಮ್ಮನ್ನೇ ಕೈ ಮುಂದೆ. ಅಮ್ಮನಿಂದ ಕಲ್ತಿರೋ ಪಾಠ ಏನು ವಸಂತ? ಅಮ್ಮನಿಂದ ಕಲ್ತಿರೋದು, ಯಾರಿಗೆ ಏನೇ ಕೊಡ್ಬೇಕಾದ್ರೂ ಮನ್ಸು ನೊಂದ್ಕೊಂಡು ಕೊಡ್ಬೇಡ, ಅದು ಒಳ್ಳೇದಾಗಲ್ಲ. ಖುಷಿಯಿಂದ ಕೊಡು, ದೇವ್ರು ನಮ್ಗೆ ಇನ್ನೊಂದ್ ರೀತಿ ಕೊಡ್ತಾನೋ ಕೊಡ್ತಾನೋ ಬಿಡ್ತಾನೋ, ಒಟ್ಟು ಕೊಟ್ಬಿಡು. ಅಮ್ಮ ಇವತ್ತೊಂದು ಅಮ್ಮ ಹೆಲ್ತ್ ಇಶ್ಯೂಸ್ ಇದೆ, ಸ್ವಲ್ಪ ಕೋಲ್ಡ್ ಆಗಿ ಬರ್ಲಿಲ್ಲ ಅವರು. ಅಮ್ಮ ಈ ಶೋ ನೋಡ್ತಾರಾ? ಹಾ ನೋಡ್ತಾರೆ ಮ್ಯಾಮ್, ರೆಗ್ಯುಲರ್ ಆಗಿ. ಸೊ ಅಮ್ಮ ಸೂಪರ್ ಸ್ಟಾರ್ ಅಂತ ಹೇಳ್ತೀರಾ? ಇಷ್ಟೆಲ್ಲ ಕಷ್ಟಪಟ್ಟು ನಿಮ್ನ ಸಾಕಿ ಒಂದು ದಡ ಸೇರಿಸಿದ್ದಾರೆ ಅಂತ ಹೇಳ್ತೀರಾ? ಅಮ್ಮನ್ಗೆ ಏನಾದ್ರು ಹೇಳ್ಬೇಕು ಅಂದ್ರೆ ನೀವ್ ಹೇಳ್ಬೋದು. ಅಮ್ಮಂಗೆ ನಾನೇನು ಹೆಲ್ಪ್ ಮಾಡಕ್ ಆಗ್ತಾ ಇಲ್ಲ. ಸಾರಿ ಅಮ್ಮ, ನನಗೆ ನಾನೊಂದು ಪೊಸಿಷನ್ ಅಲ್ಲಿ ನಿಂತ್ಕೊಂಡಾಗ ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ನೀನ್ ಹೆಮ್ಮೆ ಪಡೋ ತರ ನಾನು ಆಗ್ತೀನಿ. ನನ್ ಮಗಳು ಇಷ್ಟೆಲ್ಲ ನನ್ನಿಂದ ಕಲ್ತು ಇವಾಗ ಒಂದು ನೆಲೆ ಬಂದಿದ್ದಾಳೆ. ನಮ್ಮಅಮ್ಮ ನನ್ನಿಂದ ಕಲ್ತಿದ್ದಾಳಲ್ಲ ನನ್ ಮಗಳು ಅಂತ ಒಂದು ಹೆಮ್ಮೆ ಬರೋಂಗ್ ಒಂದ್ ದಿನ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಆ ಒಂದ್ ದಿನಕ್ಕೆ ಕಾಯ್ತಾ ಇರ್ತೀನಿ. ನಮ್ಮಂಗ್ ವೇಟ್ ಮಾಡ್ಲಿ. ಸಾರಿ ಅಮ್ಮ, ಈಗಂತೂ ನೋಡ್ಕೊಳಕ್ ಆಗ್ತಾ ಇಲ್ಲ. ಅಂದ್ರೆ ಅಮ್ಮ ಇವಾಗ ಜೊತೆಗಿಲ್ವಲ್ಲ, ಅಪ್ಪ ನಾನಿರೋವರೆಗೂ ನಾನ್ ದುಡಿತೀನಿ ಅಂತಾರೆ. ಸೊ ಹಂಗಾಗಿ ಜೊತೆಗಿಲ್ಲ ಅಷ್ಟೇ. ಆದಷ್ಟು ಬೇಗ ನೀವೇನ್ ಅನ್ಕೊಂತಿದ್ದೀರೋ ಅದಾಗ್ಲಿ ವಸಂತ ಅವ್ರೆ. ಓಕೆ ಓಕೆ.